ಜಗವೆಲ್ಲದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ ಜಗವೆಲ್ಲದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ ಜಗವೆಲ್ಲ ಜೊತೆಯಾಗಿ ನೀನಪ್ಪ ದೂರಾಗಿ ಜಗವೆಲ್ಲ ಜೊತೆಯಾಗಿ ನೀನಪ್ಪ ದೂರಾಗಿ ಸುಖವೆಲ್ಲಿ 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 ತಂದೆ ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು ಜೊತೆಗಿರಲು ದೀಪದ ಬೆಳಕೇಕೆ ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ ಪರಮ ಪಿತ ನೀನಿರಲು ಪರರ ಆಶ್ರಯವೇಕೆ ಪರಮ ಪಿತ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ ಭಯವೇನು ತಂದೆ ಭಯವೇನು ತ
Thank you.
ಶಾಂತಿ. ಇಡೀ ವಿಶ್ವದಾದ್ಯಂತ ಹಾಸ್ಪಿಟಲ್ಸ್ನಲ್ಲಿ ನರಳುತ್ತಿರುವ ರೋಗಿಗಳ ಕೊರತೆ ಇಲ್ಲ. ವಾತಾವರಣದಲ್ಲಿ ಹರಡಿರುವ ವೈರಸ್ನ ಕಾರಣ ಅನೇಕ ವೇದನೆಗಳನ್ನು ಸಹಿಸಿಕೊಳ್ಳುತ್ತಿದ್ದಾರೆ. ಅಲ್ಲದೆ ತಮ್ಮ ದುಃಖವನ್ನು ಹರಿಸಿ ತಮಗೆ ಸಂಪೂರ್ಣ ಆರೋಗ್ಯವನ್ನು ನೀಡುವ ಯಾವುದಾದರೂ ಆಶ್ರಯ ಸಿಗಲೆಂದು ರೋದಿಸುತ್ತಾ ಅಶ್ರುಧಾರೆಯನ್ನು ಸುರಿಸುತ್ತಾ ತನ್ನ ಪಾಲನಹಾರ ಪರಮಾತ್ಮನನ್ನು ಕರೆಯುತ್ತಿದ್ದಾರೆ. ಬನ್ನಿ ತಂದೆ, ನನ್ನನ್ನು ಈ ದುಃಖದಿಂದ ಮುಕ್ತ ಮಾಡಿ ಎಂದು ನೆನಪು ಮಾಡುತ್ತಿದ್ದಾರೆ. ಬನ್ನಿ, ಈ ದಿನ ನಾವೆಲ್ಲ ರಾಜಯೋಗಿಗಳು, ರಾಜ ಋಷಿಗಳು ದುಃಖ ತುಂಬಿದ ಆತ್ಮಗಳ ವೇದನೆಯ ಕರೆಯನ್ನು ನನ್ನೆಲ್ಲರ ಪ್ರೀತಿಯ ತಂದೆಯವರಿಗೆ ತಲುಪಿಸೋಣ. ಹಾಗೂ ಮನಸ್ಸ ಸಕಾಶದ ಮೂಲಕ ಆ ಎಲ್ಲ ಆತ್ಮರ ಸೇವೆಯನ್ನ ಮಾಡಿ ಸಹಯೋಗವನ್ನು ನೀಡೋಣ. ಈಗ ಎಲ್ಲರೂ ಸಿದ್ಧರಾಗಿ ನೇರವಾಗಿ ಕುಳಿತುಕೊಳ್ಳಿ. ಈಗ ಶರೀರದಿಂದ ಹಗುರರಾಗಿ ಸಂಪೂರ್ಣ ಹಗುರತೆಯ ಅನುಭವ ಮಾಡುತ್ತಾ ತನ್ನ ವಾಸ್ತವಿಕ ಸ್ವರೂಪದಲ್ಲಿ ಸ್ಥಿತರಾಗಿ ಅನುಭವ ಮಾಡಿ ನಾನಂತೂ ಆತ್ಮ ಜ್ಯೋತಿ ಸ್ವರೂಪನಾಗಿದ್ದೇನೆ, ಲೈಟ್ ಹಾಗೂ ಮೈಟ್ನ ಪುಂಜವಾಗಿದ್ದೇನೆ, ನಾನೊಂದು ದಿವ್ಯ ನಕ್ಷತ್ರವಾಗಿದ್ದೇನೆ, ನನ್ನ ನಾಲ್ಕು ಕಡೆಯಲ್ಲಿ ಪ್ರಕಾಶವೇ ಪ್ರಕಾಶ ಹರಡಿಕೊಂಡಿದೆ. ದಿವ್ಯ ಅಲೌಕಿಕ ಪ್ರಕಾಶದಿಂದ ಹೊಳೆಯುತ್ತಲಿದ್ದೇನೆ. ನಾನಾತ್ಮನಿಂದ ಹೊರಬಂದ ದಿವ್ಯ ಪ್ರಕಾಶ ನನ್ನ ಪೂರ್ತಿ ಶರೀರದಲ್ಲಿ ಹರಡಿಕೊಂಡಿದೆ. ಆ ಕಾರಣ ನನ್ನ ಸಂಪೂರ್ಣ ಶರೀರ ಪ್ರಕಾಶಮಯವಾಗಿದೆ. ಡಬಲ್ ಲೈಟ್ ಪರಿಷ್ಠನಾಗಿದ್ದೇನೆ. ಈಗ ನಾನು ಪರಿಷ್ಠ ಹಾರುತ್ತಾ ಹಾರುತ್ತಾ ನನ್ನ ಸೂಕ್ಷ್ಮ ವತನದ ಕಡೆಗೆ ಸಾಗುತ್ತಲಿದ್ದೇನೆ. ಜಗತ್ತಿನಿಂದ ದೂರ ಸೂರ್ಯ ಚಂದ್ರ ತಾರೆಗಳಿಂದ ಆಚೆಗೆ ಸೂಕ್ಷ್ಮ ವತನದಲ್ಲಿ ಭಕ್ತಾದರದರ ಬಳಿಗೆ ಬಂದು ತಲುಪಿದ್ದೇನೆ. ಭಕ್ತಾದರವರಿಗೆ
ಅಂತ ಕಾರಣವನ್ನು ತಿಳಿಸುತ್ತಲಿದ್ದೇನೆ. ಬಾಬಾ, ಭೂಮಿಯಲ್ಲಿ ಬಹಳಷ್ಟು ಆತ್ಮಗಳು ಇಂದು ನಾನಾ ಪ್ರಕಾರದ ಕಾಯಿಲೆಯಿಂದ ನರಳುತ್ತಲಿದ್ದಾರೆ. ಬಾಬಾ, ವಾತಾವರಣದಲ್ಲಿ ಹರಡಿರುವ ವೈರಸ್ನ ಪ್ರಭಾವದಿಂದ ಇನ್ನಷ್ಟು ಕಾಯಿಲೆಗೆ ತುತ್ತಾಗಿದ್ದಾರೆ. ಬಾಬಾ, ರೋಗಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಬಾಬಾ, ನಾಲ್ಕು ದಿಕ್ಕಿನಲ್ಲಿ ಆಹಾಕಾರ ಮೊಳಗಿದೆ. ಬಾಬಾ, ಈ ಎಲ್ಲ ಕಾಯಿಲೆಗಳಿಂದ ನರಳುತ್ತಲಿರುವ ಆತ್ಮರುಗಳು ದುಃಖಿತರಾಗಿ ನಿಮ್ಮನ್ನ ಕರೆಯುತ್ತಲಿದ್ದಾರೆ. ಬಾಬಾ, ಹೇ ಪ್ರಭು, ನಮ್ಮನ್ನ ರಕ್ಷಿಸಿ, ನಮ್ಮನ್ನ ಉಳಿಸಿ, ನೀವೇ ನಮ್ಮ ಉದ್ಧಾರಕರು. ಇಂದು ಪ್ರೇಮದಿಂದ ನೆನಪು ಮಾಡುತ್ತಿದ್ದಾರೆ. ಬಾಬಾ, ಪ್ರೀತಿ ಹಾಗೂ ಅಧಿಕಾರ ತುಂಬಿದ ಭಾವನೆಯಿಂದ ಬಾಬರವರಿಗೆ ಎಲ್ಲ ಸಮಾಚಾರವನ್ನು ಒಪ್ಪಿಸುತ್ತಲಿದ್ದೇನೆ. ಹೇ ಬಾಬಾ, ನೀವು ದುಃಖಹರ್ತ ಸುಖಕರ್ತ, ಭವರೋಗ ವೈದ್ಯ, ವೈದ್ಯನಾಥೇಶ್ವರ ಆಗಿದ್ದೀರಿ. ಬಾಬಾ, ಅವಿನಾಶಿ ಸರ್ಜನ್ ಆಗಿರುವ ನೀವು ಎಲ್ಲ ಆತ್ಮಗಳ ದುಃಖವನ್ನ ಹರಿಸಿಬಿಡಿ. ಬಾಬಾ, ವಿಶ್ವದ ಎಲ್ಲ ಸೋದರ ಆತ್ಮರುಗಳ ಪ್ರತಿಯಾಗಿ ನನ್ನ ಈ ಮನವಿಯನ್ನ ಸ್ವೀಕಾರ ಮಾಡಿ. ಬಾಬಾ, ಭಕ್ತಾದರವರು ಮಂದಹಾಸವನ್ನ ಬೀರುತ್ತ ಸ್ನೇಹದಿಂದ ನನ್ನನ್ನ ನಿಹರಿಸುತ್ತ ನನ್ನ ಮನವಿಯನ್ನ ಸ್ವೀಕಾರ ಮಾಡಿರುವಂತೆ ಮೆಲ್ಲಗೆ ದೃಷ್ಟಿಯನ್ನ ನೀಡುತ್ತಾ ಈಶ್ವರಿಯ ಕುಲದ ಎಲ್ಲ ಬ್ರಾಹ್ಮಣ ಆತ್ಮರನ್ನ ಪರಿಷ್ಟ ರೂಪದಲ್ಲಿ ವತನದಲ್ಲಿ ಇಮರ್ಜ್ ಮಾಡುತ್ತಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಹೊಳೆಯುತ್ತಿರುವ ಮಿಂಚಿನ ಶರೀರಧಾರಿ ಫರಿಷ್ಠೆಗಳು ವತನದಲ್ಲಿ ಇಮರ್ಜ್ ಆಗಿದ್ದಾರೆ.
ವತನದಲ್ಲಿ ಬಾಪ್ತಾದರವರ ಸಮ್ಮುಖದಲ್ಲಿ ನಿಂತು ಬಾಪ್ತಾದರವರಿಂದ ದೃಷ್ಟಿಯನ್ನು ಪಡೆಯುತ್ತಿದ್ದಾರೆ. ಬಾಪ್ತಾದರವರು ತನ್ನ ಶಕ್ತಿಶಾಲಿ ಕಿರಣಗಳಿಂದ ಎಲ್ಲ ಫರಿಷ್ಟೆಗಳನ್ನ ಚಾರ್ಜ್ ಮಾಡುತ್ತಲಿದ್ದಾರೆ. ಬಾಪ್ತಾದರವರು ಶಕ್ತಿಶಾಲಿ ದೃಷ್ಟಿಯನ್ನು ನೀಡುತ್ತಾ ನನ್ನ ರೈಟ್ ಹ್ಯಾಂಡ್ ಮಕ್ಕಳೇ, ವಿಶ್ವ ಕಲ್ಯಾಣಕಾರಿ ತಂದೆಗೆ ಮಕ್ಕಳಾದ ನೀವು ಸಹ ವಿಶ್ವ ಕಲ್ಯಾಣಿಗಳಾಗಿದ್ದೀರಿ. ದುಃಖಹರ್ತ ಸುಖಕರ್ತ ತಂದೆಗೆ ಮಕ್ಕಳಾದ ನೀವು ಮಾಸ್ಟರ್ ದುಃಖಹರ್ತ ಸುಖಕರ್ತ ಆಗಿದ್ದೀರಿ. ಸರ್ವ ಆತ್ಮರುಗಳ ಕಲ್ಯಾಣದ ಜವಾಬ್ದಾರಿ ಅವರನ್ನ ದುಃಖ ಹಾಗೂ ಸಮಸ್ಯೆಗಳಿಂದ ಮುಕ್ತರನ್ನಾಗಿ ಮಾಡುವ ಜವಾಬ್ದಾರಿ ನಿಮ್ಮದೂ ಆಗಿದೆ. ಈಗ ಬಾಪ್ತಾದರವರ ಒಡಗೂಡಿ ಈ ದಿವ್ಯ ಹಾಗೂ ಅಲೌಕಿಕ ಕರ್ತವ್ಯವನ್ನ ಮಾಡಬೇಕು. ಎಲ್ಲರನ್ನ ದುಃಖದಿಂದ ಮುಕ್ತರನ್ನಾಗಿ ಮಾಡಬೇಕು. ಎಲ್ಲರನ್ನ ನಿರ್ಭಯ ಮತ್ತು ನಿಶ್ಚಿಂತರನ್ನಾಗಿ ಮಾಡಬೇಕು. ಇಂತಹ ವರದಾನಿ ಮುಂಡಿಗಳನ್ನ ನುಡಿಯುತ್ತಾ ತನ್ನ ವರದಾನಿ ದೃಷ್ಟಿಯಿಂದ ನವೆಲ್ಲ ಪರಿಷ್ಠೆಗಳನ್ನ ಸಂಪನ್ನ ಮಾಡುತ್ತಲಿದ್ದಾರೆ. ಒಂದು ವಿಧಿಯಲ್ಲಿ ವಿಶೇಷ ಸುರಕ್ಷಾ ಕವಚವನ್ನ ನೀಡುತ್ತಲಿದ್ದಾರೆ. ಯಾವುದೇ ಸರ್ಜರಿ ಮಾಡುವ ಮೊದಲು ತನ್ನ ಪೂರ್ತಿ ಪ್ರೊಟೆಕ್ಷನ್ ಮಾಡಿಕೊಳ್ಳುವಂತೆ ಬಾಪರವರು ನಾವೆಲ್ಲ ಮಾಸ್ಟರ್ ಸರ್ಜನ್ಸ್ಗೆ ಆತ್ಮಿಕ ಫರಿಷ್ಠೆಗಳಿಗೆ ಒಂದು ಬೆಳಕಿನ ಕಾರ್ಡ್ ಅಥವಾ ಪ್ರಭಾವಳಿಯನ್ನ ನೀಡಿದ್ದಾರೆ. ಅದರೊಳಗೆ ನಾವು
ಸಂಪೂರ್ಣ ಸುರಕ್ಷಿತವಾಗಿದ್ದೇವೆ. ಈಗ ಭಕ್ತಾದರವರು ವಿಜಯಿ ಭವದ ವರದಾನವನ್ನ ನೀಡುತ್ತಾ ನಾವು ಪರಿಷ್ಠೆಗಳಿಗೆ ವಿಶ್ವ ಸೇವೆಯ ಅರ್ಥವಾಗಿ ಹೊರಡಲು ಅನುಮತಿಯನ್ನ ನೀಡುತ್ತಿದ್ದಾರೆ. ಈಗ ನಾವೆಲ್ಲ ಪರಿಷ್ಠೆಗಳು ಒಬ್ಬರು ಮತ್ತೊಬ್ಬರ ಕೈ ಹಿಡಿದು ಕೆಳಗಿಳಿದು ಬರುತ್ತಿದ್ದೇವೆ. ಎಷ್ಟೊಂದು ಸುಂದರ ಈ ದೃಶ್ಯವಾಗಿದೆ. ಮೇಲೆ ಮಿಂಚುತ್ತಿರುವ ಜ್ಯೋತಿ ಬಿಂದು ಕೆಳಗೆ ಗ್ಲೋಬ್ನಲ್ಲಿ ನಾಲ್ಕು ಕಡೆಯಿಂದ ಮಿಂಚುತ್ತಿರುವ ನಾವು ಪರಿಷ್ಠೆಗಳು ಬಾಬರವರಿಂದ ಪಡೆದ ಶಕ್ತಿ ಮತ್ತು ಶಾಂತಿಯನ್ನ ಪೂರ್ತಿ ಗ್ಲೋಬ್ಗೆ ಹರಡಿಸುತ್ತಲಿದ್ದೇವೆ. ಗ್ಲೋಬ್ನಲ್ಲಿ ವಾಸಿಸುವ ಪ್ರತಿಯೊಂದು ಆತ್ಮರುಗಳು ಈ ಶಾಂತಿ ಶಕ್ತಿಯ ಕಿರಣಗಳಿಂದ ಸುಖದ ಸ್ಪರ್ಶವನ್ನ ಅನುಭವ ಮಾಡುತ್ತಿದ್ದಾರೆ. ಇನ್ನು ಈ ಘೋರ ಸಂಕಟದ ಕ್ಷಣದಲ್ಲಿ ಶಾರೀರಿಕ ಕಷ್ಟ ಹಾಗೂ ಸಂಕಟವನ್ನ ಅನುಭವಿಸುತ್ತಿರುವ ಆ ಎಲ್ಲ ಆತ್ಮರುಗಳು ನಮ್ಮಿಂದ ಪಡೆದ ದಿವ್ಯ ಕಿರಣಗಳ ಪ್ರಕಾಶದಿಂದ ಮಾನಸಿಕ ಶಾಂತಿ ಹಾಗೂ ಶಕ್ತಿಯ ಅನುಭವ ಮಾಡುತ್ತಿದ್ದಾರೆ. ತಮ್ಮ ಎಲ್ಲ ನೋವು ಮತ್ತು ವೇದನೆಗಳಿಂದ ಮುಕ್ತರಾಗುತ್ತಿದ್ದಾರೆ. ಈಗ ನಾವೆಲ್ಲ ಪರಿಷ್ಠೆಗಳು ಕೂಡಿ ವಿಶ್ವದಾದ್ಯಂತ ನೆಲೆಸಿರುವ ಎಲ್ಲ ಹಾಸ್ಪಿಟಲ್ಗಳ ಸಮೀಪಕ್ಕೆ ಆಗಮಿಸಿ ಅಲ್ಲಿ ಪ್ರತಿಯೊಂದು ಬೆಡ್ನಲ್ಲಿ ಒಂದಲ್ಲ ಒಂದು ಶಾರೀರಿಕ ವೇದನೆಯಿಂದ ಬಳಲುತ್ತಿರುವ ಆತ್ಮರುಗಳ ದುಃಖದಿಂದ ನರಳುತ್ತಿರುವ ಆತ್ಮರುಗಳ ಹಾಗೂ ವೈರಸ್ನ ಪ್ರಭಾವದಿಂದ ಪ್ರಭಾವಿತರಾಗಿರುವ ಆತ್ಮರುಗಳನ್ನ ನೋಡುತ್ತಿದ್ದೇವೆ. ದುಃಖದಿಂದ ಬಳಲುತ್ತಿರುವ ಆತ್ಮರುಗಳು
ಕಾತುರದ ದೃಷ್ಟಿಯಿಂದ ನಮ್ಮನ್ನೇ ನೋಡುತ್ತಲಿದ್ದಾರೆ. ದುಃಖದಿಂದ ಚೀರುತ್ತಲಿದ್ದಾರೆ. ಆ ಎಲ್ಲ ದುಃಖಿ ಆತ್ಮಗಳ ವೇದನೆ ತುಂಬಿದ ಕಣ್ಣಿನ ಭಾಷೆಯನ್ನು ಅರಿತು ನಾವೆಲ್ಲ ಪರಿಷ್ಠೆಗಳು ಪರಮಾತ್ಮನ ಚಿತ್ರ ಛಾಯೆಯ ಅನುಭವ ಮಾಡುತ್ತ ಸಮ್ಮುಖದಲ್ಲಿರುವ ಪೀಡಿತ ಆತ್ಮಗಳ ಸೇವೆಯನ್ನ ಮಾಡುತ್ತ ನಮ್ಮಿಂದ ಹೊರಟ ಶಕ್ತಿಶಾಲಿ ಕಿರಣಗಳ ಅನುಭವ ಮಾಡಿಸುತ್ತಿದ್ದೇವೆ. ಈ ಶಕ್ತಿಶಾಲಿ ಕಿರಣಗಳನ್ನು ಪಡೆದ ಆ ಎಲ್ಲ ಆತ್ಮರುಗಳು ತಮ್ಮ ನೋವಿನಿಂದ ಮುಕ್ತರಾಗಿದ್ದಾರೆ. ಅವರ ಚಿತ್ತ ಶಾಂತ ಹಾಗೂ ಸಮಾಧಾನದ ಅನುಭೂತಿ ಮಾಡುತ್ತಲಿದೆ. ಉದಾಹರಣೆಗೆ, ದಾಹದಲ್ಲಿರುವ ಆತ್ಮಗಳ ದಾಹ ತೀರಿದಾಗ ಉಂಟಾಗುವ ತೃಪ್ತಿ, ಹಸಿದ ಆತ್ಮರಿಗೆ ಅನ್ನ ಸಿಕ್ಕಾಗ ಉಂಟಾಗುವ ತೃಪ್ತಿ, ಈ ನೊಂದ ಆತ್ಮರುಗಳ ಚಹರೆಯಲ್ಲಿ ನೋವಿನಿಂದ ಮುಕ್ತರಾಗುವ ತೃಪ್ತಿ ಅನುಭೂತಿಯಲ್ಲಿ ಬರುತ್ತಲಿದೆ. ಒಂದು ಕಡೆ ನಾವೆಲ್ಲ ಪರಿಷ್ಠೆಗಳು ವಿಶ್ವದ ಅನೇಕ ಆತ್ಮರುಗಳ ಸೇವೆಯಲ್ಲಿ ತಲ್ಲೀನರಾಗಿದ್ದೇವೆ. ಇನ್ನೊಂದು ಕಡೆ ಬಾಬ ದಾದರವರು ನಾವೆಲ್ಲ ಪರಿಷ್ಠೆಗಳಿಗೆ ಸತತವಾಗಿ ತಮ್ಮ ಕಿರಣಗಳ ಮೂಲಕ ಶಕ್ತಿಯನ್ನ ನೀಡುತ್ತಲಿದ್ದಾರೆ. ನಮ್ಮನ್ನ ತಮ್ಮ ಎಲ್ಲ ಶಕ್ತಿಯ ಕಿರಣಗಳಿಂದ ಭರ್ಪೂರ್ ಮಾಡುತ್ತಲಿದ್ದಾರೆ. ಸರ್ವ ಈಶ್ವರಿಯ ಶಕ್ತಿಗಳಿಂದ ಸಂಪನ್ನ ಮಾಡುತ್ತಲಿದ್ದಾರೆ. ಬಾಬರವರ ನಿರ್ಮಲ ಚಿತ್ರ ಛಾಯೆಯಲ್ಲಿದ್ದು ನಾವು ಪರಿಷ್ಠೆಗಳು ನಮ್ಮ ಸ್ನೇಹ ಸಂಪನ್ನ ಹಸ್ತಗಳನ್ನ ಆಸ್ಪತ್ರೆಯಲ್ಲಿ ಮಲಗಿರುವ ಆತ್ಮಗಳ ಶಿರದ ಮೇಲಿಡುತ್ತಲಿದ್ದೇವೆ.
ನಮ್ಮ ಸ್ನೇಹ ಸಂಪನ್ನ ಹಸ್ತವ ದುಃಖಿ ಅಶಾಂತ ಮತ್ತು ನೋವಿನಿಂದ ಬಳಲುತ್ತಿರುವ ಆತ್ಮರುಗಳ ಮೇಲೆ ಇಡುತ್ತಿದ್ದಂತೆ ಬಾಬರವರ ಸಂಪೂರ್ಣ ಪವರ್ಫುಲ್ ಕಿರಣಗಳು ಸತರಂಗಿ ಕಿರಣಗಳು ಸತೋ ಪ್ರಧಾನ ಕಿರಣಗಳು ನಾವು ಪರಿಷ್ಠಗಳನ್ನ ಹಾದು ಆ ಎಲ್ಲ ಪೀಡಿತ ಆತ್ಮಗಳನ್ನ ತಲುಪಿ ಅವರ ಶರೀರದಲ್ಲಿ ಸಮಾವೇಶವಾಗುತ್ತಿದೆ. ಆ ಶಕ್ತಿಶಾಲಿ ಸತರಂಗಿ ಕಿರಣ ಅವರ ಶರೀರದಲ್ಲಿ ಹೀಲಿಂಗ್ನ ಕಾರ್ಯ ಮಾಡುತ್ತಲಿದೆ. ಆತ್ಮರುಗಳ ಶರೀರವನ್ನ ತಲುಪಿ ಈಶ್ವರೀಯ ಕಿರಣಗಳು ಔಷಧಿಯ ಕಾರ್ಯವನ್ನ ಮಾಡುತ್ತಲಿದೆ. ಅವರ ಶರೀರದ ಪ್ರತಿಯೊಂದು ಅಂಗಾಂಗಗಳಲ್ಲಿ ಸಮಾವೇಶವಾಗಿ ಅವರನ್ನ ರೋಗದಿಂದ ಮುಕ್ತರನ್ನಾಗಿ ಮಾಡುತ್ತಲಿದೆ. ಅವರ ರಕ್ತದ ಕಣ ಕಣದಲ್ಲಿ ಹಾಗೂ ಶರೀರದ ಒಂದೊಂದು ಅಣುವಿನಲ್ಲಿ ತಂದೆಯ ಶಕ್ತಿಶಾಲಿ ಕಿರಣಗಳು ಸಮಾವೇಶವಾಗುತ್ತಿದೆ. ನಿರಂತರವಾಗಿ ಪರಮಾತ್ಮನ ಪ್ರೇಮದ ಮಳೆ ಅವರ ಮೇಲೆ ಸುರಿಯುತ್ತಲಿದೆ. ಪರಮಾತ್ಮನ ಪ್ರೇಮದ ಮಳೆ ಒಂದೊಂದು ಹನಿಯು ಅಮೃತವಾಗಿ ಪ್ರತಿಯೊಂದು ಆತ್ಮರನ್ನ ಸಂತೃಪ್ತರನ್ನಾಗಿ ಮಾಡುತ್ತಿದೆ. ಪ್ರತಿಯೊಬ್ಬ ಆತ್ಮರುಗಳು ತಮ್ಮಷ್ಟಕ್ಕೆ ತಾವೇ ಸ್ವಸ್ಥರಾಗುತ್ತಲಿದ್ದಾರೆ. ಸಂಪೂರ್ಣ ಸೇಫಾಗಿರುವಂತೆ ಅನುಭೂತಿ ಮಾಡುತ್ತಿದ್ದಾರೆ. ಈ ವೈರಸ್ನ ಪ್ರಭಾವವು ಸಂಪೂರ್ಣ ನಶಿಸಿ ಹೋಗುತ್ತಿದೆ. ಎಲ್ಲ ಆತ್ಮರುಗಳು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ತಮ್ಮ ತಮ್ಮ ಮನೆಯನ್ನ ಸೇರಿಕೊಳ್ಳುತ್ತಿದ್ದಾರೆ. ಎಲ್ಲರ ಮುಖದಲ್ಲಿ ಖುಷಿ, ಶಾಂತಿ ಹಾಗೂ ಸುಖದ ಹೊಳಪು ಹೊರಹೊಮ್ಮುತ್ತಲಿದೆ. ಈ ಎಲ್ಲ ಆತ್ಮಗಳೆಲ್ಲ ಶಾರೀರಿಕ ರೋಗದಿಂದ ಮುಕ್ತರನ್ನಾಗಿ ಮಾಡಿ ಈಗ ನಾವು ಪರಿಷ್ಠಗಳು
ಪ್ರಯಾಣವನ್ನ ಮುಂದೆ ಸಾಗಿಸುತ್ತಲಿದ್ದೇವೆ. ಯಾರೆಲ್ಲ ಆತ್ಮರುಗಳು ಐಸೋಲೇಷನ್ ಅಲ್ಲಿ ಇದ್ದಾರೆ ಅವರ ಬಳಿ ತಲುಪಿ ಅವರಿಗೆ ಸ್ನೇಹ ಮತ್ತು ಶಕ್ತಿಗಳನ್ನ ಕಿರಣಗಳ ರೂಪದಲ್ಲಿ ನೀಡುತ್ತಲಿದ್ದೇವೆ. ಅವರಿಂದ ಮನಸ್ಸನ್ನ ಹಗುರವಾಗುವಂತೆ ಅನುಭವ ಮಾಡಿಸುತ್ತಲಿದ್ದೇವೆ. ಅವರಿಗೆ ತಮ್ಮ ಐಸೋಲೇಷನ್ ಸಮಯವನ್ನ ಶಿಕ್ಷೆಯಿಂದಲ್ಲ ಬದಲಿಗೆ ಆನಂದ ಸ್ವರೂಪದಲ್ಲಿ ಸ್ಥಿತರಾಗಿರುವ ಅನುಭವವಾಗುತ್ತಲಿದೆ. ಹಾಗೂ ಇದನ್ನವರು ತಮ್ಮ ಸಾಮಾಜಿಕ ಜವಾಬ್ದಾರಿ ಎಂದು ಅರಿಯುತ್ತಲಿದ್ದಾರೆ. ಈಗ ನಾವೆಲ್ಲ ಫರಿಷ್ಠೆಗಳು ಮುಕ್ತ ಗಗನದಲ್ಲಿ ಸಂಘಟಿತ ರೂಪದಲ್ಲಿ ನಿಂತು ಪೂರ್ತಿ ಲೋಕಕ್ಕೆ ದೃಷ್ಟಿಯನ್ನ ನೀಡುತ್ತಿದ್ದೇವೆ. ಹೇಗೆ ಸೂರ್ಯನಿಂದ ಹೊರಬರುವ ಬೆಳಕು ಹಾಗೂ ಶಾಖದಿಂದ ವಾತಾವರಣದಲ್ಲಿ ಹರಡಿರುವ ಕೀಟಾಣುಗಳು ನಷ್ಟವಾಗುವಂತೆ ನಮ್ಮ ದೃಷ್ಟಿಯಿಂದ ಹೊರಹೊಮ್ಮುತ್ತಿರುವ ಪವಿತ್ರತೆಯ ಕಿರಣದಿಂದ ವಾತಾವರಣದಲ್ಲಿ ಹರಡಿರುವ ವೈರಸ್ ಅನ್ನು ಸಹ ಸಮಾಪ್ತಿ ಮಾಡುತ್ತಿದೆ. ಪ್ರತಿಯೊಂದು ಆತ್ಮರುಗಳು ತಮ್ಮಷ್ಟಕ್ಕೆ ತಾವೆ ಆರೋಗ್ಯವಂತರಾಗುತ್ತಿದ್ದಾರೆ. ಹಗುರತೆಯ ಅನುಭವ ಮಾಡುತ್ತಿದ್ದಾರೆ. ಪ್ರಸನ್ನತೆಯ ಅನುಭವ ಮಾಡುತ್ತಿದ್ದಾರೆ. ಪರಮಾತ್ಮನ ಶಕ್ತಿಗಳ ಕಿರಣಗಳು ಸಂಪೂರ್ಣ ವಿಶ್ವರೂಪಿ ಗ್ಲೋಬನ ಆವರಿಸಿಕೊಂಡಿದೆ. ಹಾಗೂ ನಾಲ್ಕು ದಿಕ್ಕಿನಲ್ಲಿ ಒಂದು ಸುರಕ್ಷಾ ಕವಚವನ್ನ ನಿರ್ಮಾಣ ಮಾಡಿದೆ. ಈಗ ಯಾವುದೇ ವೈರಸ್ ಈ ಸೃಷ್ಟಿಯ ಯಾವುದೇ ಆತ್ಮರನ್ನ ಸ್ಪರ್ಶಿಸಲು ಸಾಧ್ಯವಿಲ್ಲ.
ಪ್ರತಿಯೊಬ್ಬರೂ ತಮ್ಮನ್ನ ತಾವು ಪರಮಾತ್ಮನ ಚತುರ ಛಾಯೆಯಲ್ಲಿರುವಂತೆ ಅನುಭವ ಮಾಡುತ್ತಿದ್ದಾರೆ. ಬಹಳ ನಿರ್ಭಯ ಮತ್ತು ನಿಶ್ಚಿಂತರಾಗಿದ್ದಾರೆ. ಎಲ್ಲರೂ ಸಂಪೂರ್ಣ ಆರೋಗ್ಯವಂತರು ಮತ್ತು ಶಕ್ತಿಶಾಲಿಗಳಾಗಿದ್ದಾರೆ. ನಾಲ್ಕು ದಿಕ್ಕಿನಲ್ಲಿ ಖುಷಿಯೇ ಖುಷಿ ಹೊಮ್ಮೆ ಸರ್ವರು ಪರಮಾತ್ಮನ ಚತುರ ಛಾಯೆಯಲ್ಲಿ ಪರಮ ಆನಂದದ ಅನುಭವ ಮಾಡುತ್ತಿದ್ದಾರೆ. ಈ ಆನಂದಕ್ಕೆ ಕಾರಣಕರ್ತನಾದ ಪಿತಾ ಪರಮಾತ್ಮನನ್ನ ತಮ್ಮ ಮನಸ್ಸಿನ ನೇತ್ರದ ಸಹಾಯದಿಂದ ಮೇಲೆ ನೋಡುತ್ತಲಿದ್ದಾರೆ. ಅವರ ಪ್ರೇಮದಲ್ಲಿ ಮುಳುಗಿ ಹೋಗಿದ್ದಾರೆ. ಪಿತಾ ಪರಮಾತ್ಮನ ಉಪಕಾರಕ್ಕೆ ಧನ್ಯವಾದವನ್ನು ಅರ್ಪಿಸಲು ಯಾವ ಶಬ್ದಗಳಿಂದ ಧನ್ಯವಾದವನ್ನು ಅರ್ಪಿಸಬೇಕು ಎಂಬುದನ್ನು ಅರಿಯದಂತಾಗಿದ್ದಾರೆ. ತಮ್ಮ ವಾಸ್ತವಿಕ ರಕ್ಷಕ, ವಾಸ್ತವಿಕ ಪಿತನನ್ನ ಗುರುತಿಸಿದ ನಂತರ ಪ್ರತಿಯೊಬ್ಬರ ಕಣ್ಗಳು ಪ್ರೇಮ ಹಾಗೂ ಕೃತಜ್ಞತೆಯ ಕಂಬನಿಯಿಂದ ತುಂಬಿ ಬರುತ್ತಿದೆ. ಈಶ್ವರೀಯ ಶಕ್ತಿ ಹಾಗೂ ಸಹಾಯದ ಅಮೂಲ್ಯ ಕ್ಷಣಗಳನ್ನ ಸರ್ವ ಆತ್ಮರುಗಳು ತನ್ನ ಮಾನಸ ಪಟಲದಲ್ಲಿ ಪೂರ್ಣಿಸಿ ಇಟ್ಟುಕೊಂಡಿದ್ದಾರೆ. ಕಾಯಿಲೆಯಿಂದ ಕೂಡಿದ ದುಃಖದ ಕ್ಷಣಗಳು ಸರ್ವರ ಹೃದಯದಲ್ಲಿ ಅಚ್ಚಳಿಯದ ನೆನಪೊಂದನ್ನ ಅಚ್ಚ ಹಸಿರನ್ನಾಗಿಸಿದೆ. ಈ ಕ್ಷಣಗಳು ಸರ್ವ ಆತ್ಮರನ್ನ ಪರಮಾತ್ಮನ ಸಮೀಪತೆಯ ಅನುಭವ ಮಾಡಿಸಿದೆ. ಈ ಕ್ಷಣಗಳು
ಸರ್ವರಿಗೂ ನವ ಜೀವನದ ದಾನ ಮಾಡಿದೆ. ಈ ಕ್ಷಣಗಳು ಅವರ ಕಣ್ಣುಗಳನ್ನು ತೆರೆಸಿ ಮತ್ತು ಸತ್ಯದ ಸಾಕ್ಷ್ಯಕರ ಮಾಡಿಸಿದೆ. ಪಿತಾ ಪರಮಾತ್ಮನೊಂದಿಗೆ ಮಿಲನ ಮಾಡಿಸಿದ ಈ ಕ್ಷಣಗಳು ಚಿರವಾಗಿ ನೆನಪಿನ ಸವಿಸ್ಮೃತಿಯಾಗಿದೆ. ಸರ್ವರಿಗೂ ಪ್ರಭುವಿನ ಪ್ರೀತಿಯ ಹಾಗೂ ಉಪಕಾರದ ಅನುಭೂತಿ ಮಾಡಿಸಿದೆ. ಸರ್ವರು ಈಗ ಭಾವವಿಭೋರರಾಗಿ ಹೃದಯದಿಂದ ಪ್ರಭು ಪಿತನಿಗೆ ಧನ್ಯವಾದವನ್ನ ಅರ್ಪಿಸುತ್ತಿದ್ದಾರೆ. ಧನ್ಯವಾದ ಪ್ರಭು, ನಿಮಗೆ ಕೋಟಿ ಕೋಟಿ ಧನ್ಯವಾದ. ನಿಮ್ಮ ಉಪಕಾರದ ಸ್ಮರಣೆಯನ್ನ ನಾನೆಂದಿಗೂ ಮರೆಯಲಾರೆ ತಂದೆ. ನಾನೆಂದಿಗೂ ಮರೆಯಲಾರೆ. Thank you.
ಸ್ನೇಹವಿದು ನಮಗಂತೂ ಎರಡೇ ತಾಣಗಳು ವೈಕುಂಠವು ಲೋಕ ನಿರಾಕಾರಿ ಗಾಢವಾದ ಅಂಧಕಾರವಿದು ಜ್ಯೋತಿಯಿಂದ ಬೆಳಕಾಗಲಿದೆ ಈ ನಯನವೇ ತನುವಿನ ಜ್ಯೋತಿಗಳು ಈ ಜ್ಞಾನವೇ ಜೀವನ ಜ್ಯೋತಿಯಿದು ಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ ನಾವು ಧನ್ಯರು ಒಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನಾನೆನ ಪೆಂದಿಗೆ ಇರುವುದು ಅವ ಸೇರುವ